ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಕಲಬುರಗಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಮಾದಾರ ಚನ್ನಯ್ಯ ಮಾದಾರ ದೂಳಮ್ಮ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಉರುಲಿಂಗ ಪೆದ್ದಿ ಕಾಯಕ ಶರಣರು ಜಯಂತಿಯನ್ನ ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಯಿತು ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ತಹಸೀಲ್ದಾರರಾದ ಪ್ರಕಾಶ್ ಕುದ್ರೆ ಅವರು ಕಾಯಕ ಶರಣರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿ ಮಾತನಾಡಿದ ಅವರು ಹನ್ನೆರಡನೆಯ ಶತಮಾನದಲ್ಲಿ ಎಲ್ಲಾ ಶರಣರು ಜಾತಿ ಧರ್ಮವನ್ನ ಮರೆತು ಒಗ್ಗಟ್ಟಾಗಿ ಕಾಯಕ ಮಾಡ್ತಿದ್ರು ಅದರಂತೆ ನಾವು ಸಹ ಶರಣರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಮುಂದೆ ಸಾಗಬೇಕು ಎಂದಿದ್ದಾರೆ ಶರಣರ ಶರಣ ಕಾಯಕ ಅವರ ಒಂದು ಜಯಂತಿ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಥೆ ಸಂಸ್ಕೃತಿ ಇಲಾಖೆ ಪರವಾಗಿ ಎಲ್ಲರಿಗೆ ನಾನು ಶುಭಾಶಯ ಹೇಳುತ್ತಾ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಒಂದು ಸರಳವಾಗಿ ಒಂದು ಈ ಒಂದು ಆಚರಣೆ ಮಾಡಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ನಿರ್ದೇಶನ ಇರುವುದರಿಂದ ಇಂದು ನಾವು ಸರಳವಾಗಿ ಆಚರಣೆ ಮಾಡಿದ್ವಿ ಈ ಒಂದು ಕಾಯಕ ಶರಣರು ಏನು ಹನ್ನೆರಡನೇ ಶತಮಾನದಲ್ಲಿ ಏನು ಬಸವ ಬಸವಣ್ಣನ ಒಂದು ಅನ್ಯಾಯಗಳರೆಲ್ಲ ಇವರು ಅವನು ಜಾತಿಯತೆ ಒಂದು ಉತ್ತುಂಗ ಸ್ಥಿತಿಯಲ್ಲಿತ್ತು ಆ ಟೈಮ್ ಹಂತದಲ್ಲಿ ಅವರೆಲ್ಲ ಒಂದು ಸಮಾಜದಲ್ಲಿ ಒಂದು ಸಮಾಜ ಕ್ರಾಂತಿಕಾರಿ ಒಂದು ಬದಲಾವಣೆ ತರುವಲ್ಲಿ ಆಗಿರ್ಬೋದು ಏನು ದೀನ ದಲಿತರಾಗಿರ್ಬೋದು ಎಲ್ಲರೂ ಹಿಂದುಳಿದ ವರ್ಗಗಳಾಗಿರ್ಬೋದು ಅಲ್ಲಿ ಅವ್ರಿಗೇನು ಸ್ಥಾನಮಾನ ಕೊಡ್ತು ಏನು ಬಸವಣ್ಣ ಅವರ ಒಂದು ಅನುಭವ ಮಟ್ಟದಲ್ಲಿ ಇವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಅವ್ರ ಹುದ್ದೆ ಅನುಗುಣವಾಗಿ ಏನು ಅವರಿಗೆ ಸ್ಥಾನವನ್ನು ಕೊಟ್ಟು ಅಂಥ ಒಂದು ಜಾತಿಯ ಉತ್ತುಂಗ ಸ್ಥಿತಿಯಲ್ಲಿ ಅವರೆಲ್ಲ ತಮ್ಮ ಮನದಿಂದ ಒಂದು ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದರು ಇಂಥ ಒಂದು ಕಾಯಕ ಶರಣರ ಜಯಂತಿಯನ್ನು ಇನ್ನೂ ಕೂಡ ನಾವು ನಮ್ಮ ಶ್ರೀಲಿಂಗ ಗೌಳಿಯವರು ಹೇಳಿದಾಗ ಇನ್ನೂ ಕೂಡ ಅರ್ಥಪೂರ್ಣವಾಗಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಮಾಡಬೇಕಾಗಿತ್ತು ಬಟ್ ಕೋವಿಡ್ ನಿಯಮ ಪ್ರಕಾರ ಮತ್ತು ಸರ್ಕಾರ ನಿಯಮ ಪ್ರಕಾರ ಒಂದು ಸರಳ ರೀತಿಯಲ್ಲಿ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲ ಗೊತ್ತಿದೆ ಕೋವಿಡ್ ಕೂಡ ಈಗ ಬರಬಾರ್ದ ಕಂಟ್ರೋಲ್ ಕೂಡ ಆಗಿದೆ ಮುಂಬರುವ ದಿನಗಳಲ್ಲಿ ಒಂದು ಕಾಯಕ ಶರಣರ ಇನ್ನೂ ಹೆಚ್ಚಿನ ದ ಒಂದು ವಿಜೃಂಭಣೆಯಾಗಿ ಮತ್ತು ಅವರು ಕೊಟ್ಟಂಥ ಏನು ಈ ದೇಶಕ್ಕಾಗಿರ್ಬೋದು ಈ ನಾಡಿಗೆ ರಾಜ್ಯಕ್ಕೆ ಕೊಟ್ಟಂಥ ಅವರ ಏನು ಸಂದೇಶಗಳಿವೆ ಅವರ ಒಂದು ಕಾಯಕ ಮೂಲಕ ಅದನ್ನು ಇನ್ನೂ ಹೆಚ್ಚಿನ ಕೂಡ ಪ್ರಚುರಪಡಿಸುವಂತ ಜನರಲ್ಲಿ ಜಾಗೃತ ಮೂಡಿಸುವಂಥ ಕೆಲಸವನ್ನು ನಾವು ಜಿಲ್ಲಾಡಳಿತ ಪರವಾಗಿ ಇನ್ನು ಮುಂದೆ ಕೂಡ ನಾವು ಮಾಡ್ತಾ ಕೇಳುತ್ತಾ ಈ ಒಂದು ಸಂದರ್ಭದಲ್ಲಿ ತನ್ನ ಸಮಾಜದ ಮುಖಂಡ ಹಾಜರಾಗಿದ್ದರೆ ಎಲ್ಲ ಪತ್ರಕರ್ತ ಬಂಧುಗಳು ಹಾಜರಾಗಿದ್ದ ಎಲ್ಲ ಸಾರ್ವಜನಿಕರಿಗೆ ಒಂದು ಒಂದು ಸರಳ ಸಮಾರಂಭದಲ್ಲಿ ಭಾಗವಹಿಸಿ ಆ ಕಾಯಕ ಶರಣೆಗೆ ಏನು ತಮ್ಮ ತನುಮಾನವನ್ನು ಸೇರಿಸಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಥೆ ಇಲಾಖೆ ಪರವಾಗಿ ಮತ್ತೊಮ್ಮೆ ಹುತ್ಹುದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿ ಕಾಯಕ ಶರಣರ ಜಯಂತಿಯನ್ನು ಸರಳವಾಗಿ ಆಚರಿಸಿದ್ದು ಇದಕ್ಕೆ ಎಲ್ಲ ಸಮಾಜದ ಮುಖಂಡರು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶರಣ ಚಿಂತನೆ ಹಾಗೂ ಅವರ ನಡೆನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಮಾರ್ಗದಲ್ಲಿ ನಡೆಯೋಣ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ಮಾತನಾಡಿದರು ಇವತ್ತಿನ ದಿವಸ ಕಾಯಕ ಶರಣರ ಜಯಂತಿ ಈ ಕಾಯಕ ಶರಣರ ಜಯಂತಿಯಲ್ಲಿ ಐವರು ಶರಣರು ಕಾಯಕದಲ್ಲಿ ನಿರತರಾಗಿರತಕ್ಕಂಥ ಶರಣರ ಜಯಂತಿಯನ್ನ ನಾವು ಈ ರಂಗಮಂದಿರದಲ್ಲಿ ಎಲ್ಲ ಸಮಾಜದ ಬಂಧುಗಳು ಹಿರಿಯರು ಮುಖಂಡರು ಅವರೆಲ್ಲರೂ ಆಗಮಿಸಿದ್ದಾರೆ ಕಾಯಕ ಶರಣರ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಹಲವಾರು ಜಯಂತಿಗಳನ್ನು ಹೋದ ವರ್ಷ ಮತ್ತು ಈ ವರ್ಷ ಮೆರವಣಿಗೆ ಇಲ್ಲದೆ ನಾವು ಸರ್ಕಾರದ ವತಿಯಿಂದ ಸರಳ ಮತ್ತು ಸಾಂಕೇತಿಕವಾಗಿ ಆಚರಿಸಲು ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರೋದರಿಂದ ನಮ್ಮ ಜಯಂತಿಯನ್ನು ಸ್ವಲ್ಪ ಕುಂಠಿತಗೊಂಡಿದೆ ಅಂತ ನಮಗೂ ಕೂಡ ನೋವಿದೆ ಆದರೆ ಈ ಕೊರೊನಾ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನದಲ್ಲಿ ಇದನ್ನು ಕೊರೋನವನ್ನು ಹೋಗಿ ಒಳ್ಳೆಯ ವಿಜೃಂಭಣೆಯಿಂದ ಆಗುವಂಥ ಒಂದು ಜಯಂತಿಗಳಿಗೆ ಎಲ್ಲ ಶರಣರಾಗಲಿ ಶಿವಶರಣರಾಗಲಿ ಎಲ್ಲ ಜಯಂತಿಗಳಿಗೆ ಅನುದಾನವನ್ನು ಹೆಚ್ಚಿನ ರೀತಿಯಿಂದ ಸರ್ಕಾರ ಬಿಡುಗಡೆ ಮಾಡಿದ್ದಲ್ಲಿ ನಾವು ಒಳ್ಳೆ ರೀತಿಯಿಂದ ಜಯಂತಿ ಮಾಡ್ತೀವಿ ಸರ್ಕಾರದ ವತಿಯಿಂದ ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಶಂಕರ್ ಕೂಡ ಸರ್ ಅವರು ಪ್ರಕಾಶ್ ಕುದ್ರಿ ಸರ್ ಅವರು ನಮ್ಮ ರಮೇಶ್ ಅವರು ಮತ್ತು ಇನ್ನುಳಿದ ಎಲ್ಲ ಕಾಶಿನಾಥ್ ನಂದೂರ್ ಸರ್ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಉಳಿದಂಥ ಹೆಸರುಗಳನ್ನು ಅವರಿವರೆನ್ನದೇ ನಾನು ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಶುಭಾಶಯಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ರಮೇಶ್ ಹೊಸಮನಿ ಸಾಯಿಬಣ್ಣ ಹೊಳ್ಕರ್ ಡಾಕ್ಟರ್ ಶಿವಲಿಂಗಪ್ಪ ಗೌಳಿ ಶಂಕರ್ ಕೋಡ್ಲಾ ಹಾಗೂ ವಿವಿಧ ಸಮಾಜದ ಮುಖಂಡರುಗಳಾದ ಚಂದ್ರಕಾಂತ್ ಯಾದಗಿರ್ ಸುರೇಶ್ ಕುಲಕರ್ಣಿ ಕಾಶಿರಾಯ್ ನಂದೂರ್ಕರ್ ಅಂಬಾರಾಯ್ ಬೆಳಿಕೋಟ ಶ್ರೀಮಂತ್ ಚೇವರ್ಗಿ ವೀರಭದ್ರಪ್ಪ ಹೆಬ್ಬಾಳ್ ಪುಂಡ್ಲಿಕ್ ಟೆಂಗ್ಳಿ ಪಾಲ್ಗೊಂಡಿದ್ದರು